ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ, ಹಾಗಾಗಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ರೆಸಿಪಿ ಏನಂದರೆ ಮಶ್ರೂಮ್ ಬಿರಿಯಾನಿ ಆರ್ ಮಶ್ರೂಮ್ ಪಲಾವ್, ಏನು ಬೇಕಾದರೂ ಹೇಳ್ಬೋದು, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಸೊ ರೆಸಿಪಿನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ಕೂಡ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇವಾಗ ಆ ರೆಸಿಪಿನ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್. ಮಶ್ರೂಮ್ ಬಿರಿಯಾನಿ ಅಥವಾ ಪಲಾವ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು 200 ಗ್ರಾಮಷ್ಟು ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇಷ್ಟು ಮಸಾಲೆಗಳನ್ನು ತಗೊಂಡಿದ್ದೀನಿ. ಒಂದು 1/4 ಟೀಸ್ಪೂನಷ್ಟು ಅರಿಶಿನ ತಗೊಂಡಿದ್ದೀನಿ. ಒಂದು 1 ಟೀಸ್ಪೂನಷ್ಟು ನಾನು ಗರಂ ಮಸಾಲೆ ಪೌಡರ್ ತಗೊಂಡಿದ್ದೀನಿ. 1/4 ಟೀಸ್ಪೂನಷ್ಟು ನಾನು ಜೀರಾ ಪೌಡರ್ ತಗೊಂಡಿದ್ದೀನಿ. 1/4 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ. ಒಂದು 1/4 ಟೀಸ್ಪೂನಷ್ಟು ನಾನು ಕೊರಿಯಾಂಡರ್ ಪೌಡರ್ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಸಾಲ್ಟ್ ತಗೊಂಡಿದ್ದೀನಿ. ಇದು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಜಾಸ್ತಿ ಖಾರ ಬೇಕು ಅಂದರೆ ಚಿಲ್ಲಿ ಪೌಡರು ಮತ್ತು ಉಳಿದಿರೋ ಮಸಾಲೆಗಳನ್ನು ಜಾಸ್ತಿ ಹಾಕೋಬೋದು. ಒಂದು 1.5 ಮೀಡಿಯಂ ಸೈಜ್ನ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1/2 ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಕೂಡ ಮೀಡಿಯಂ ಸೈಜು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಸ್ವಲ್ಪನೇ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಚಿಲ್ಲಿ ಇದೆ. ಹಾಗೆ ನಾನು ಇವತ್ತು ಸ್ವಲ್ಪ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ, ಇದನ್ನು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಒಂದು 1/4 ಕಪ್ಪಷ್ಟು ಕರ್ಡ್ ಬೇಕು. ಆಮೇಲೆ ಇಲ್ಲಿ ಹೋಲ್ ಸ್ಪೈಸಸ್ನ ತಗೊಂಡಿದ್ದೀನಿ. ಇವತ್ತು ನಾನು ಬಾಸುಮತಿ ಅಕ್ಕಿನ ತಗೊಳ್ತಾ ಇರೋದು. ಹಾಗೆ ಈ ಬಾಸುಮತಿ ಅಕ್ಕಿನ ನಾನು ಈ ತರಕಾರಿ ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡಿ ಆದಮೇಲೆ, ಅಂದರೆ ಇದೆಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ಬಾಸುಮತಿ ಅಕ್ಕಿನ ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದು ಕೂಡ ನಾನು ಈ ಕಪ್ಪಲ್ಲಿ 2.5 ಕಪ್ ಹಾಕ್ಕೊಂಡಿದ್ದೀನಿ. ಹಾಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ನಾನು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಬಳಸ್ಕೊತಾ ಇದ್ದೀನಿ. ಬಿಸಿಯಾಗಿದೆ, ಇವಾಗ ನಾನು ಹೋಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು. ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ, ನಾನು ಸ್ವಲ್ಪ ಜಾಸ್ತಿ ಬ್ರೌನ್ ಮಾಡ್ಕೊತಾ ಇಲ್ಲ, ಇಷ್ಟಾದರೆ ಸಾಕು. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಟಾಣಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಬಟಾಣಿ ಫ್ರೈ ಆಗಿದೆ, ಇವಾಗ ನಾನು ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಮಸಾಲೆಗಳನ್ನು ಫಸ್ಟ್ ಹಾಕ್ಕೊಂಡು ಮತ್ತೆ ಟೊಮೆಟೊ ಹಾಕಿದೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಆ್ಯಂಡ್ ಫ್ರೈ ಆಗ್ತಾ ಅದು ಮತ್ತೆ ನೀರಿನಂಶ ಇರೋದಿಲ್ಲ ಅಲ್ವಾ, ಹಾಗೆ ಅದು ಅಂಟ್ಕೊಂಡು ಬಿಟ್ಟು ಕಪ್ಪಾಗುತ್ತೆ. ಆಮೇಲೆ ನಾವು ಟೊಮೆಟೊ ಹಾಕಿದ್ರೆ ಟೊಮೆಟೊದ ನೀರು ಬೀಳುತ್ತೆ, ಆವಾಗ ತಳ ಎಲ್ಲ ಹಿಡಿಯೋದಿಲ್ಲ, ಮಸಾಲೆಗಳು ಹಾಗೆ ಇರುತ್ತೆ ಅಂತ ನಾನು ಮತ್ತೆ ಟೊಮೆಟೊ ಹಾಕಿರೋದು. ಸ್ವಲ್ಪ ಹೊತ್ತು ಅದು ಸಾಫ್ಟ್ ಆಗೋ ತನಕ ಬೇಯಿಸ್ಕೊತೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ, ಈ ಟೈಮಲ್ಲಿ ನಾನು ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ.
ಈ ಉಪ್ಪನ್ನ ಹಾಕೊಳ್ತಾ ಇದೀನಿ. ಇವಾಗ ನಾನು ಸ್ವಲ್ಪ ಮುಚ್ಚಿ ಒಂದು 2 ಮಿನಿಟ್ಸ್ ಬಿಡ್ತೀನಿ. ಆವಾಗ ಸ್ವಲ್ಪ ಡ್ರೈ ಆದಂಗೆ ಇತ್ತು. ಇವಾಗ ಮಶ್ರೂಮಲ್ಲಿರೋ ನೀರೆಲ್ಲ ಬಿಟ್ಟಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಕರ್ಡ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ಟೈಮಲ್ಲಿ ನಾನು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಬಂದುಬಿಟ್ಟು ನಾನು 2.5 ಕಪ್ ನಾನು ಬಾಸುಮತಿ ಅಕ್ಕಿ ಹಾಕಿದ್ದೆ, ಅದಕ್ಕೆ ನಾನು 4 ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ನಾನು 1 ಕಪ್ ನೀರು ಕಡಿಮೆ ಮಾಡಿದ್ದೀನಿ. ಒಂದು ಕುದಿ ಬರಬೇಕು, ಆಮೇಲೆ ನಾನು ಅಕ್ಕಿ ಹಾಕ್ಕೊಳ್ತೀನಿ. ಕುದಿತಾ ಇದೆ, ಇವಾಗ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಹಾಕೋಬೋದು. ನಾನು ಸ್ವಲ್ಪ ಕಡಿಮೆ ಇದೆ, ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮುಚ್ಚಿ 2 ವಿಸಿಲ್ ಹಾಕಿಸ್ಕೊಳ್ತೀನಿ. ಮಶ್ರೂಮ್ ಬಿರಿಯಾನಿ ಆರ್ ಪಲಾವ್ ರೆಡಿ ಆಗಿದೆ. ಸೊ ನಾವು ಕಚ್ಚಂಬರ್ ಆರ್ ಏನೋ ಮೊಸರು ಬಜ್ಜಿ ಜೊತೆ ತಿಂತಾ ಇದ್ದೀವಿ. ನನಗಂತೂ ತುಂಬ ಇಷ್ಟ ಇದು. ಅಂದರೆ ನಾವು ಇದು ಅಲ್ಲಿ ಇಲ್ಲಿದ್ದು ಅರ್ಧ ತಿಂದಾಯಿತು ಹಾನು ಅವಾಗಿನ. ನಾವಂತೂ ಕಂಟಿನ್ಯೂಸ್ ಆಗಿ ವೀಕಲ್ ಚಿಕನ್ 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 ಅಂತ ಮಾಡಿದ್ದೀವಿ. ಹಾಗಾಗಿ ಇವತ್ತು ಮಶ್ರೂಮ್ ಬಿರಿಯಾನಿ ಅಂದರೆ ಮಶ್ರೂಮ್ ಪಲಾವ್ ಚಿಕನ್ ಮಾಡಿದವತ್ತು ನಾವು ಕಂಪಲ್ಸರಿಯಾಗಿ ಮಶ್ರೂಮ್ ಮಾಡಿ ತಿಂತೀವಿ. ಅಲ್ಲಿಗೆ ಅದು ಸ್ಯಾಟಿಸ್ಫೈ ಆಗುತ್ತೆ, ಚಿಕನ್ ತಿನ್ನಂಗೆ ಆಗುತ್ತೆ ಮಶ್ರೂಮ್ ತಿಂದರೆ. ಸೊ ಈ ರೆಸಿಪಿ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ನಿಮ್ಗೆ ಕೂಡ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡಿ, ಆಮೇಲೆ ಕಮೆಂಟಲ್ಲಿ ಹೇಳಿ ಯಾವ ರೀತಿ ಬಂತು ಅಂತ. ಆಮೇಲೆ ಖಾರ ಹಾಗೇನಾದರೂ ಬೇಕಾದರೆ ಸ್ವಲ್ಪ ಜಾಸ್ತಿ ಖಾರ ಎಲ್ಲ ಹಾಕಿ ಮಾಡ್ಬೋದು, ಇದು ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ನಮಗೆಲ್ರಿಗೂ ಇಷ್ಟ ಮಶ್ರೂಮಲ್ಲಿ ಮಾಡುವ ರೆಸಿಪಿಗಳೆಲ್ಲ ಇಷ್ಟ ನನಗೆ. ಸೊ ಈ ರೀತಿ ಆಗಿದೆ. ಇಷ್ಟೇ ಇವತ್ತಿನ ಒಂದು ಚಿಕ್ಕ ವೀಡಿಯೋ. ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಇವತ್ತು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ